ಪ್ರಿಯ ವೀಕ್ಷಕರೇ, ಈ ಸಂದರ್ಶನದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಗುಲ್ತಮಜಲು ಗ್ರಾಮದ ಹಾಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಮತ್ತು 2005 ಸಮಾಜ ಸೇವೆಗಳಲ್ಲಿ ತೊಡ್ಕೊಂಡಿರ್ತಕ್ಕಂತಹ ಮತ್ತು ಶಿಕ್ಷಣ ಇಲಾಖೆಯನ್ನು ಕೂಡ ಸೇವೆಗಳನ್ನು ಸಲ್ಲಿಸ್ತಾ ಬಂದಿರುವಂತಹ ಶ್ರೀಮತಿ ಜಯಲಕ್ಷ್ಮಿ ಎಸ್ ನವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಮತ್ತು ಇದೇ ಗ್ರಾಮದ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಮೊಹಮ್ಮದ್ ಮುಸ್ತಫಾನವರು ಕೂಡ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಬ್ಬರಿಗೂ ತಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಪೊಲಿಟಿಷಿಯನ್ಸ್ ಇಂಡಿಯಾ ಡಾಟ್ ಕಾಮ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ. ಮೇಡಮ್ ಅವರೇ, ಪ್ರಥಮ ಬಾರಿಗೆ ತಮ್ಮ ಕಡೆ ಬರ್ತಾ ಇದ್ದೀನಿ, ಯಾಕಂದರೆ ಹಾಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೂಡ ಆಗಿದ್ದೀರಾ, ಯು ಆರ್ ಆಲ್ಸೋ ವೆಲ್ ಎಜುಕೇಟೆಡ್ ಪರ್ಸನ್ ಕೂಡ ಆಗಿರತಕ್ಕಂಥದ್ದು. ತಮ್ಮ ಒಂದು ಕಿರು ಪರಿಚಯದೊಂದಿಗೆ ನಮ್ಮ ವೀಕ್ಷಕರಿಗೆ ಎಲ್ಲ ವೀಕ್ಷಕರಿಗೂ ಊರಿನ ಗಣ್ಯ ವ್ಯಕ್ತಿಗಳಿಗೂ ನನಗೆ ಬೆಂಬಲ ಮಾರ್ಗದರ್ಶನ ನೀಡಿದಂತಹ ಪಕ್ಷದ ಮಾರ್ಗದರ್ಶಕರಿಗೂ ಗ್ರಾಮ ಪಂಚಾಯತಿ ಸದಸ್ಯರಿಗೂ ಸಿಬ್ಬಂದಿಗಳಿಗೂ ಈ ಸಂದರ್ಭದಲ್ಲಿ ನಮಸ್ಕರಿಸ್ತಾ ಇದ್ದೇನೆ. ನಾನು ಜಯಲಕ್ಷ್ಮಿ ಎಸ್. ನನ್ನ ವಿದ್ಯಾಭ್ಯಾಸ BA BEd. ನನ್ನ ತಂದೆ ವಾಸುದೇವಮಯ್ಯ, ಅವರು ವೃತ್ತಿಯಲ್ಲಿ ಅಧ್ಯಾಪಕರಾಗಿದ್ದರು. ಹಾಗಾಗಿ ನಾನು ಸಹ ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಏನಾದರೂ ಸೇವೆ ಮಾಡಬೇಕು ಹೇಳುವಂಥ ಒಂದು ನಿಟ್ಟಿನಲ್ಲಿ ನಾನು ಕೂಡ BA ಪದವಿ ನಂತರ BEd ಮಾಡಿ ಸುಮಾರು 2005 15 ತನಕ ಶಿಕ್ಷಕಿಯಾಗಿ ಬೇರೆ ಬೇರೆ ಶಾಲೆಗಳಲ್ಲಿ ಸೇವೆಯನ್ನು ಮಾಡ್ತಾ ಇದ್ದೇನೆ. ನನ್ನ ಗಂಡ ಜಗದೀಶ್ ರಾವ್ M. ಕೃಷಿಕರು, ಹಾಗೆ ಕರಾವಳಿ ಕಾಲೇಜ್ ಮಂಗಳೂರಿನಲ್ಲಿರುವಂಥ ಕರಾವಳಿ ಕಾಲೇಜಲ್ಲಿ ಸುಮಾರು 10 ಕಾಲ ಅವರು ಅಕೌಂಟೆಂಟ್ ಆಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ರಾಜಕೀಯಕ್ಕೆ ಬಂದದ್ದು ಒಂದು ಆಕಸ್ಮಿಕ. ಗ್ರಾಮ ಪಂಚಾಯತಿನ ಚುನಾವಣೆಯ ಸಂದರ್ಭದಲ್ಲಿ ನನ್ನ ಯಜಮಾನರನ್ನು ಸ್ಥಳೀಯ BJP ನಾಯಕರುಗಳು ಭೇಟಿಯಾಗಿ ಒಂದು ಮಹಿಳಾ ಕೋಟಾದಲ್ಲಿ ನಿಮ್ಮ ಧರ್ಮಪತ್ನಿಯನ್ನು ನಿಲ್ಲಿಸಬೇಕೆಂದೇಳಿ ಕೇಳಿಕೊಂಡಾಗ ಯಜಮಾನರು ಏನಾದರೂ ಒಂದು ಸಮಾಜಕ್ಕೆ ಒಳ್ಳೆಯದಾಗಲಿ, ಏನಾದರೂ ಇವಳಿಂದ ಒಂದು ಸೇವೆ ಸಿಗಲಿ ಸಾರ್ವಜನಿಕರು ಹೇಳುವಂಥ ಉದ್ದೇಶದಿಂದ ಒಪ್ಪಿಗೆಯನ್ನು ಸೂಚಿಸಿದರು. ಅದೇ ಪ್ರಕಾರ ಗ್ರಾಮಸ್ಥರೆಲ್ಲರೂ ಸೇರಿ ನನ್ನ ಮೇಲಿನ ಒಂದು ಅಭಿಮಾನದಿಂದ ವಿಶ್ವಾಸದಿಂದ ನನಗೊಂದು ಅವಕಾಶವನ್ನು ಕೊಟ್ಟು ಅವಿರೋಧವಾಗಿ ಗ್ರಾಮ ಪಂಚಾಯತ್ ಸದಸ್ಯರನ್ನಾಗಿ ಆಯ್ಕೆ ಮಾಡಿಕೊಂಡರು. ಹಾಗೆ ಅದೇ ಸಂದರ್ಭದಲ್ಲಿ ಓಟಿನ ಚುನಾವಣೆಯ ನಂತರ ಅಧ್ಯಕ್ಷ ಸ್ಥಾನಕ್ಕಾಗಿ ಸ್ಪರ್ಧೆ ಏರ್ಪಟ್ಟಾಗ ಊರಿನ ಪಕ್ಷದ ಹಿರಿಯರು ಮಹಿಳಾ ಮೀಸಲಾತಿ ಇದ್ದುದರಿಂದ ಮತ್ತೊಮ್ಮೆ ನನಗೆ ಅವಕಾಶವನ್ನು ಕೊಟ್ಟರು, ಅಧ್ಯಕ್ಷ ಸ್ಥಾನವನ್ನು ನೀಡಿ ಗೌರವಿಸಿದರು. ಹೀಗಾಗಿ ನನ್ನ ಈ ಅಧ್ಯಕ್ಷ ಸ್ಥಾನ ಸಿಗಲು ಶ್ರಮಿಸಿದಂತಹ ಮತ್ತು ಬೆಂಬಲ ಮತ್ತು ಮಾರ್ಗದರ್ಶನವನ್ನು ನೀಡಿದಂತಹ ಎಲ್ಲ ಹಿರಿಯರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಗ್ರಾಮ ಪಂಚಾಯತಿಯ ಸದಸ್ಯರಿಗೂ ಸಿಬ್ಬಂದಿಗಳಿಗೂ ಇನ್ನೊಮ್ಮೆ ನನ್ನ ತುಂಬ ಸಂತೋಷ ಆಯಿತು. ಮೇಡಮ್, ತಾವು ಒಂದು ಕಿರಿಯ ರಾಜಕಾರಣಿಗಳ ಯಾವ ಥರ ಒಂದು ಪ್ರಾರಂಭಿಸಿದಿರಿ ಮತ್ತು ಸಮಾಜ ಸೇವೆಗಳಲ್ಲಿ ಯಾವಾಗ ಬಂದಿದ್ದೀರಿ, ಶಿಕ್ಷಣ ಇದನ್ನು ಇಲಾಖೆಗಳನ್ನು ಬಿಟ್ಟು ತಾವು ಈ ಕಡೆ ಜಾಗದಲ್ಲಿ ಕಾಲಿಟ್ಟಿದ್ದೀರಿ ಅಂದರೆ ನಿಜವಾಗಲೂ ಗೌರವ ಮಾಡಿದಂತಹ ನನಗೆ ಒಂದು ಸರಿ. ತಮ್ಮ ಮಾತುಗಳು ಒಂದು ಮುಂದೆ ಬರ್ತೇನೆ. ಈಗ ಸದ್ಯಕ್ಕೆ ನಾನು ಉಪಾಧ್ಯಕ್ಷರ ಹತ್ರ ನಾನು ಪ್ರಾರಂಭಿಸ್ತಾ ಇದ್ದೇನೆ. ಸರಿ, ತಮ್ಮದು ಕೂಡ ಒಂದು ಕಿರು ಪರಿಚಯದೊಂದಿಗೆ ನಮ್ಮ ವೀಕ್ಷಕರಿಗೆ ಕೊಟ್ಟು ನಮ್ಮ ಮಾತುಗಳನ್ನು ಪ್ರಾರಂಭಿಸೋಣ ಅಂತ ಇದ್ದೀನಿ. ಮೊಹಮ್ಮದ್ ಮುಸ್ತಫ, ಗ್ರಾಮ ಪಂಚಾಯತ್ ಗೋಲ್ತಮಜಿ. ತಂದೆ ಹೆಸರು ಕೆ ಸುಲೇಮಾನ್ ಆಜಿ, ತಾಯಿ ಹೆಸರು ಕತೀಜಮ್ಮ. 2005 ಸತತವಾಗಿ 2015 ತನಕ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಜಯ ಕಲಿಸಿ ಈಗ 2015 ಚುನಾವಣೆಯಲ್ಲಿ ನಮಗೆ ಉಪಾಧ್ಯಕ್ಷ ಸ್ಥಾನ ಕೊಟ್ಟಂತಹ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಿಗೂ ಹಾಗೂ ನಮ್ಮ ಪಕ್ಷದ ಹಿರಿಯ ನಾಯಕರಿಗೂ ನನ್ನ ಧನ್ಯವಾದಗಳು. ತುಂಬ ಸಂತೋಷ ಆಯಿತು ಸರ್. ಇದೇ ಮೊದಲನೇ ಅವಧಿಯನ್ನು ತಾವು ಒಂದು ಸದಸ್ಯರಾಗಿರದ ಅಥವಾ ಇದಕ್ಕಿಂತ ಪೂರ್ವತವಾಗಿ ತಾವು ಏನಾದರೂ ಸ್ಪರ್ಧಿಸಿದ್ದೀರಾ? ಸರ್, 2005 ತನಕ 3 ಅವಧಿಯಲ್ಲಿ ನಾನು ಸತತವಾಗಿ ಆಯ್ಕೆ ಆಗಿದ್ದೀರಾ? ಎಲ್ಲೂ ಒಂದ್ ಕಡೆ ಡೆಫಿಟ್ ಅಂದ್ರೆ ಬಿದ್ದಿರೋದಂತ ಎಲ್ಲೂ ಬಂದಿಲ್ಲ. ತುಂಬಾ ಸಂತೋಷ. ಇವತ್ತು ಉಪಾಧ್ಯಕ್ಷ ಸ್ಥಾನದಲ್ಲಿ ಇರೋದ್ರಿಂದ ತಮಗೆ ಹೆಂಗ ಅನಿಸ್ತಾ ಇದೆ ಇವತ್ತು? ಸರ್, ಜನರ ಸೇವೆ ಮಾಡ್ಬೇಕಂತೇಳಿ ನಾನು ಈ ರಾಜಕೀಯ ಜೀವನಕ್ಕೆ ಕಾಲಿಟ್ಟವನು ಸರ್. 2005 ಸ್ವಚ್ಛ ಭಾರತ ಅಂತೇಳಿ ಯಾವಾಗ ಬಂತು ನೋಡಿ, ಆಮೇಲೆ ಪ್ರತಿಯೊಂದು ಕಡೆಯೂ ಸ್ವಚ್ಛತೆ ಬಗ್ಗೆ ಗಮನ ಹರಿಸ್ತಾ ಇದ್ದೇನೆ. ಒಂದು, ಎರಡನೇದಾಗಿ ದಾರಿದೀಪ, ಮೂರನೇದಾಗಿ ಕುಡಿಯೋ ನೀರಿನ ವ್ಯವಸ್ಥೆ, ನಾಲ್ಕನೇದಾಗಿ ಚರಂಡಿ ವ್ಯವಸ್ಥೆ, ಪ್ರತಿಯೊಂದು ವ್ಯವಸ್ಥೆಯಲ್ಲಿ ಕೂಡ ನಮ್ಮ ಗ್ರಾಮ ಮಟ್ಟದಲ್ಲಿ ಕೆಲಸ ಮಾಡ್ತಾ ಬಂದಿದ್ದೇನೆ ಸರ್.
ನಾವು ಸಂಪೂರ್ಣವಾಗಿ ಕೆಲಸದ್ರಲ್ಲೇ ತೊಡ್ಕೊಂಡಿದ್ದೀರಾ. ಒಂದು ಇದು ಮೂರನೇ ಬಾರಿ ಅಂತಂದ್ರೆ ಅಪ್ರಾಕ್ಸಿಮೇಟ್ಲಿ 2005 ಇವತ್ತು ಇದ್ದೀರಾ. ಇದಕ್ಕಿಂತ ಪೂರ್ವವಾಗಿ ಏನಾದರೂ ಸಮಾಜ ಸೇವೆಗಳನ್ನು ಮಾಡ್ತಾ ಬಂದಿದ್ದೀರಾ? 2000 ನಾನು ಇದೇ ಕೆಲಸದಲ್ಲಿ ಇದ್ದೆ ಸರ್. ಅದಕ್ಕೆ 2005 ನನಗೆ ಚುನಾವಣೆಗೆ ಇಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಕೊಟ್ಟರು. ಸರಿ, ತಮ್ಮ ಗ್ರಾಮ ಪಂಚಾಯತಿಯ ಯಾವ ವಾರ್ಡಲ್ಲಿ ತಾವು ಸ್ಪರ್ಧಿಸಿದ್ರಿ? ಒಂದೇ ವಾರ್ಡಲ್ಲಿ ಮೂರು ಸಲ ಗೆದ್ದಿದ್ದೀರಿ? ಒಂದನೇ ವಾರ್ಡಲ್ಲಿ 2 ವಿಜೇತರಾಗಿದ್ದೇನೆ, 2 ವಾರ್ಡ್ರಲ್ಲಿ 1 ವಿಜೇತರಾಗಿದ್ದೀನಿ. ಅಂದ್ರೆ ಅಲ್ಲಿಗೆ ವಾರ್ಡ್ ನಂಬರ್ 1 ಮತ್ತು ವಾರ್ಡ್ ನಂಬರ್ 2 ತಾವೊಂದು ಸದಸ್ಯರಾಗಿದ್ದೀರಿ. ಈಗ ಉಪಾಧ್ಯಕ್ಷದ ಸ್ಥಾನವನ್ನ ಅಂದ್ರೆ ಪೂರ್ತಿ ಗ್ರಾಮ ಪಂಚಾಯತಿಯಿಂದ ನಿಮ್ದು ಮತ್ತೆ ಅಧ್ಯಕ್ಷರು ಅವರಿಗೆ ಆದ್ಯತೆ ಸಿಗ್ತಾ ಇದೆ, ತುಂಬಾ ಸಂತೋಷ. ಮೂರು ಬಾರಿ ತಾವು ಸದಸ್ಯರಾದಾಗ, ಅಂದ್ರೆ 2 ಬಾರಿ ಸದಸ್ಯತ್ವ ಆದ ಈಗ ಉಪಾಧ್ಯಕ್ಷದ ಸ್ಥಾನದಲ್ಲಿ, ತಮ್ಮ ವಾರ್ಡಿನ ಜನರಿಗೆ ತಾವು ಹಿಂದಿನ ಜೀವನದಲ್ಲಿ ತಮ್ಮ ಒಂದು ಏನೇನು ಅಭಿವೃದ್ಧಿಗಳನ್ನು ಮಾಡಿದ್ರಿ? ಸರ್, ನನ್ನ ಸ್ವಂತ ಕೈಯಿಂದ ನಾನು 1.5 ಲಕ್ಷ ರೂಪಾಯಿ ಖರ್ಚು ಮಾಡಿ ಐಮಾಸ್ಕ್ ಲೈಟ್ ಇಡೀ ಊರಿನ ಜನರಿಗೆ ಅಂತೇಳಿ ನನ್ನ ಏರಿಯಾದಲ್ಲಿ ಹಾಕಿಸಿಕೊಟ್ಟಿದ್ದೇನೆ ಒಂದನೇದಾಗಿ. ಎರಡನೇದಾಗಿ, ದಾರಿ ಉದ್ದಕ್ಕೂ 2 ಕಡೆ ಚರಂಡಿಯನ್ನು 1 ಲಕ್ಷ ಅಂದಾಜು ವೆಚ್ಚದಲ್ಲಿ ನನ್ನ ಕೈಯಿಂದ ನಾನು ಖರ್ಚು ಮಾಡಿ ಉಪಾಧ್ಯಕ್ಷ ಆದ ತಕ್ಷಣ 1 ವಾರದಲ್ಲಿ ಆ ಕೆಲಸ ಮಾಡಿಕೊಟ್ಟಿದ್ದೇನೆ. ಜನರ ಭರವಸೆ ಏನಿತ್ತು ಅದನ್ನು ಈಡೇರಿಸಿಕೊಟ್ಟಿದ್ದೇನೆ. ಪ್ರತಿ ಏರಿಯಾಕ್ಕೂ ಕೂಡ ಲೈಟಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದೇನೆ. ಪ್ರತಿ ಏರಿಯಾಕ್ಕೂ ಕುಡಿಯೋ ನೀರಿನ ವ್ಯವಸ್ಥೆ ಆಗಲಿ, ಪ್ರತಿಯೊಂದು ವ್ಯವಸ್ಥೆ ಕೂಡ ನಾನು ನನ್ನ ಕೈಯಿಂದ ಆಗುವಷ್ಟು ನಾನು ಮಾಡಿ, ಸರ್ಕಾರದಿಂದ ಅಲ್ಲದೆ ನನ್ನ ವೈಯಕ್ತಿಕ ಖರ್ಚಿಯಿಂದ 2.5 ಲಕ್ಷ ರೂಪಾಯಿ ಒಂದೇ ಏರಿ ಇದು ಉಪಾಧ್ಯಕ್ಷ ಆದ ತಕ್ಷಣ 2.5 ಲಕ್ಷ ರೂಪಾಯಿ ನನ್ನ ಕೈಯಿಂದ ಖರ್ಚು ಮಾಡಿ. ತಮ್ಮ ವೈಯಕ್ತಿಕವಾಗಿ ತಾವು ಮಾಡಿದ್ದೀರಿ ಅಂದರೆ ನಿಜವಾಗ್ಲೂ ಭಾಳ ಸಂತೋಷ ಮತ್ತು ಖುಷಿ ಆಗದಂಥ ವಿಚಾರ. ಇದು ಸರ್ಕಾರದಿಂದ ಬಂದಿರತಕ್ಕಂಥ ಅನುದಾನಗಳಿಂದ ತಾವು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರ ಇದ್ದಾಗ 2 ಅವಧಿ 10 ವರ್ಷ ಕಾಲ ತಾವು ಬರೀ ಸದಸ್ಯರಾಗಿ ಉಳ್ಕೊಂಡಿದ್ರಲ್ಲ ವಾರ್ಡ್ ನಂಬರ್ 1, ಆವಾಗ ತಾವು ಸರ್ಕಾರದಿಂದ ವತಿಯಿಂದನೇ ಆಗಿರಲಿ, ಒಂದು ಶಾಸಕರ ಅನುದಾನಗಳಿಂದನೇ ಆಗಿರಲಿ, ಯಾವುದೇ ಒಂದು ಅನುದಾನಗಳಿಂದನೇ ಆಗಿರಲಿ, ಗ್ರಾಮ ಪಂಚಾಯತಿ ಸದಸ್ಯರಾದಾಗ ತಾವು ಏನೇನು ಸೌಲಭ್ಯಗಳನ್ನು ಏರಿಯಾದಲ್ಲಿ ಇರ್ತಕ್ಕಂಥ ಜನರಿಗೆ ಮಾಡಿಕೊಟ್ಟಿದ್ದೀರಿ? ಸರ್, ಮುರಬೈಲು ನಮ್ಮ ಏರಿಯಾದಲ್ಲಿ ಕಲ್ಲಡಕ ಸಿಟಿ ಹತ್ತಿರನೇ ಬರುತ್ತೆ. ಅಲ್ಲಿ ಒಂದು ದಾರಿ ವ್ಯವಸ್ಥೆ ಇರಲಿಲ್ಲ ಸರ್. ದಾಮರ್ ಹಾಕಿಕೊಟ್ಟು 1.5 ಕಿಲೋಮೀಟ್ರ್ ದಾಮರೀಕರಣ ಮಾಡಿಕೊಟ್ಟಿದ್ದೇನೆ. ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದೇನೆ, ಟ್ಯಾಂಕ್ ರೆಡಿ ಮಾಡಿಕೊಟ್ಟಿದ್ದೇನೆ. ಕುಡಿಯೋ ನೀರಿಗೆ ಆದ್ಯತೆ ಕೊಟ್ಟಿದ್ದೇನೆ. ಅಲ್ಲಿ ಸೀಟ್ ಲೈಟ್ ಅಂತೇಳಿ ಅಲ್ಲಿ ಕರೆಂಟ್ ಇರಲಿಲ್ಲ. ನಮ್ಮ ಕೇಂದ್ರ ಸರ್ಕಾರದಿಂದ ಬಂದಂಥ ಅನುದಾನದಿಂದ ಸೀಟ್ ಲೈಟ್ ಹಾಗೆ ಎಲ್ಲ ಮನೆ ಮನೆಗೆ ಕರೆಂಟಿನ ವ್ಯವಸ್ಥೆ, BPL ಕಾರ್ಡ್ ಮಾಡಿ ಕರೆಂಟ್ ವ್ಯವಸ್ಥೆ ಮಾಡಿಕೊಟ್ಟಿದ್ದೇನೆ. ಅಂದರೆ SST ಕಾಲೋನಿ ನಿಮ್ಮ ಗ್ರಾಮ ಪಂಚಾಯತಿ ಸದಸ್ಯ ಇದ್ದಾಗಲೇ ತಾವು ಮಾಡಿಸ್ಕೊಟ್ಟಿದ್ದೀರಿ? ಹೌದು ಸರ್, ನನ್ನ ಅವಧಿಯಲ್ಲೇ ನಾನು ಮಾಡಿದ್ದೆ. ತುಂಬ ಸಂತೋಷ ಆಯಿತು ಸರ್. ಮೇಡಮ್ ಅವ್ರ ಕಡೆ ನಾನು ಬರ್ತಾ ಇದ್ದೇನೆ, ಯಾಕಂದರೆ ಹಾಲಿ ಅಧ್ಯಕ್ಷರಾಗಿದ್ದಾರೆ, ಇವತ್ತು ತಾವು ಕೂಡ ಉಪಾಧ್ಯಕ್ಷರಾಗಿದ್ದೀರಾ. ಇಬ್ಬರಿಗೂ ಕೂಡ ಒಂದು ಇಬ್ಬರು ಸೇರಿಕೊಂಡೇ ತಾವು ಮಾಡದಂಥ ಎಲ್ಲ ಸದಸ್ಯರುಗಳ ಜೊತೆಗೆ ತೊಗೊಂಡು ತಾವು ಇಲ್ಲಿ ಶ್ರಮ ಪಟ್ಟಿರದಂಥ ವಿಚಾರಗಳನ್ನು ನಾನು ಕೇಳೋಣ ಅಂತ ಮೇಡಮ್ ಹತ್ರ ಬರ್ತಾ ಇದ್ದೇನೆ. ಮೇಡಮ್ ಅವರೇ, ತಾವು ಅಧ್ಯಕ್ಷತೆ ಸ್ಥಾನ ಪಡೆದಿದ್ದ ನಂತರ ಇಡೀ ಗ್ರಾಮ ಪಂಚಾಯತಿಯಿಂದು ಮತ್ತು ಎಷ್ಟು ವಾರ್ಡ್ಗಳನ್ನಾಗಿರುತ್ತೆ, ಎಷ್ಟು ಸದಸ್ಯರುಗಳನ್ನಾಗಿರ್ತಾರೆ, ಎಲ್ಲರದ್ದು ಜವಾಬ್ದಾರಿ ತಮಗೆ ವಹಿಸ್ಕೊಡುತ್ತೆ. ತಾವು ಆಯ್ಕೆಯಾಗಿ ಬಂದ ನಂತರ ತಾವು ತಮ್ಮ ಗ್ರಾಮ ಪಂಚಾಯತಿ ವತಿಯಿಂದನೇ ಆಗಿರಲಿ, ಮೇಲ್ಗಡೆ ಇರತಕ್ಕಂಥ ಶಾಸಕರುಗಳಿಂದನೇ ಆಗಿರ್ಬೋದು, ಮಾಜಿ ಶಾಸಕರು ಆವಾಗ ಮಾಜಿ ಶಾಸಕರಾಗಿದ್ದರು, ಈಗ ಬೇರೆ ಆಗಿರ್ತಾರೆ, ಆ ಸಂದರ್ಭದಲ್ಲಿ ಇರತಕ್ಕಂಥ ಶಾಸಕರುಗಳಿಂದನೇ ಆಗಿರ್ಬೋದು, MPಗಳಿಂದನೇ, MLAಗಳಿಂದನೇ, ಯಾವುದೇ ಫಂಡ್ಗಳನ್ನು ತಾವು ತೊಗೊಂಡಿದ್ದಿಲ್ಲ, ಪಂಚಾಯತಿ ವತಿಯಿಂದನೇ ಆಗಿರಲಿ, ತಾವು ಏನೇನು ಅಭಿವೃದ್ಧಿಗಳನ್ನು ಮಾಡಿದ್ದೀರಿ? ಮೊದಲನೇದಾಗಿ, ನಮ್ಮ ಒಂದು ಪಂಚಾಯತ್ ವ್ಯಾಪ್ತಿಯಲ್ಲಿ MP ಫಂಡ್ ಅಂತೇಳಿ ನಮ್ಮ ಈ ಒಂದು ಕಳೆದ ವರ್ಷ 2 ಮೇಲ್ಸೇತುವೆ, ರೈಲ್ವೆ ಮೇಲ್ಸೇತುವೆಯನ್ನು ನಿರ್ಮಿಸಿದ್ದಾರೆ. ಹಾಗೆ MLAಯವರ ಒಂದು ಅನುದಾನದಿಂದ 2-3 CC ರಸ್ತೆ ಮತ್ತು 2 ನಮರೀಕರಣದ ರಸ್ತೆಯನ್ನು ಅವರು ಮಾಡಿದರು. ಹಾಗೆ ನಮ್ಮ ಪಂಚಾಯತ್ ವತಿಯಿಂದ ಸಹ ಅನೇಕ CC ರೋಡ್ಗಳನ್ನು, ಕಿಂಡಿ ಅಣೆಕಟ್ಟುಗಳನ್ನು, ಅನಂತರ ಕಾಲು ಸಂಕ, ಉದ್ಯೋಗಾತರಿ ಯೋಜನೆಯಡಿ ಅನೇಕ ಏನು ಅಭಿವೃದ್ಧಿ ಕಾರ್ಯಗಳನ್ನು ನಾವು ನಿರ್ವಹಿಸಿದ್ದೀರಾ? ತುಂಬ ಸಂತೋಷ ಸುದ್ದಿ ಮೇಡಮ್ ಅವರೇ. ಒಂದು ಸಾಮಾನ್ಯ ಜನರಿಗೆ ಮುಖ್ಯವಾಗಿ ಬೇಕಾಗಿರೋದಂತಹ ಮೂಲಭೂತ ಸೌಕರ್ಯಗಳ ಜೊತೆಗೆ ಅಲ್ಲಿ ಇರತಕ್ಕಂತಹ ಶಿಕ್ಷಣ, ಯಾಕಂದರೆ ತಾವು ಕೂಡ ಶಿಕ್ಷಣಕ್ಕೋಸ್ಕರ ಜಾಸ್ತಿ ಒಂದು ಆದ್ಯತೆ ಕೊಟ್ಟಿದ್ದೀರಾ ಅನ್ನೋದನ್ನು ನಮಗೂ ಗೊತ್ತು. ತಮ್ಮ ಗ್ರಾಮಗಳಲ್ಲಿ ಎಷ್ಟು ಶಾಲೆಗಳನ್ನು ಬರುತ್ತೆ ಮತ್ತು ಎಷ್ಟು ಅಂಗನವಾಡಿಗಳನ್ನು ಇತ್ತು? ತಾವು ಬಂದ ನಂತರ ಮತ್ತೆ ಅದಕ್ಕೆ ಏನಾದರೂ ಅಭಿವೃದ್ಧಿ ಮಾಡಿರೋದಂತಹ ಮತ್ತು ಹೊಸ ನಿರ್ಮಾಣಗಳನ್ನು ಏನಾದರೂ ಮಾಡಿರೋದಂತಹ ವಿಚಾರಗಳನ್ನು ಇದ್ರೆ ನಮ್ಮ ವೀಕ್ಷಕರ ಮುಂದೆ ನೀಡಬೇಕಂತ ಇದೆ. 13 ಅಂಗನವಾಡಿ ಕೇಂದ್ರಗಳಿವೆ, ಅದರಲ್ಲಿ ಈಗಾಗಲೇ 1 ಅಂಗನವಾಡಿಯನ್ನು ಹೊಸದಾಗಿ ನಿರ್ಮಾಣ ಆಗಿ ಉದ್ಘಾಟನೆಗೊಂಡಿದೆ. ಇನ್ನು ಒಂದು ಅಡಿಪಾಯ ತಳಪಾಯವನ್ನು ಹಾಕಿದ್ದಾರೆ ಅಂಗನವಾಡಿ ಕೇಂದ್ರಕ್ಕೆ. ಹಾಗೆ ಇನ್ನು ಮುಂದಿನ ವರ್ಷ ಇನ್ನೂ ಒಂದು ಅಂತೂರು ಗ್ರಾಮದ ಕೇಶವನಗರ ಎಂಬಲ್ಲಿ ಇನ್ನೊಂದು ಅಂಗನವಾಡಿಯ ರಚನೆ ಆಗಬೇಕಾಗಿದೆ. ಅದರ ಕಾರ್ಯವು ಕೂಡ ಅದರ ಒಂದು
ಅದರ ಬಗ್ಗೆ ಕೂಡ ಗಮನ ನಾವು ಹರಿಸಿದ್ದೇವೆ. ಹಾಗೆ ಶಾಲೆಗಳಲ್ಲಿ ಕೂಡ ಹಾಗೆ ಸರ್ಕಾರಿ ಶಾಲೆ ಹೈಸ್ಕೂಲ್ ಒಂದಿದೆ, ಹಾಗೆ ಪ್ರೈಮರಿ ಎರಡು ಸರ್ಕಾರಿ ಶಾಲೆಗಳಿವೆ. ಅಲ್ಲಿರ್ತಕ್ಕಂಥ ಮಕ್ಕಳಿಗೆ ತಾವು ಒಂದು ಮೂಲಭೂತ ಸೌಕರ್ಯಗಳ ಜೊತೆಗೆ ನೀರಿನ ವ್ಯವಸ್ಥೆ ಆಗಿರಲಿ, ಅಲ್ಲಿ ಬಿಸಿ ಊಟ ಅಂತ ರಾಜ್ಯ ಸರ್ಕಾರ ಒಂದು ಮಾಡಿದ್ರು, ಪ್ರಾರಂಭಿಸಿದರು. ಯಾಕೆಂದರೆ ಮಕ್ಕಳಿಗೆ ಹಾಲು ಹಣ್ಣು ಜೊತೆಗೆ ಮೊಟ್ಟೆಗಳನ್ನು ಕೊಟ್ಟು ಮತ್ತು ಅಲ್ಲಿ ಸ್ಕೂಲ್ ಯೂನಿಫಾರ್ಮ್ಸ್ಗಳನ್ನು ಆಗಿರಲಿ, ಸ್ಪೆಷಲಿ ಗ್ರಾಮಾಂತರ ಮಕ್ಕಳಿಗೆ ಮಾತ್ರ ಜಾಸ್ತಿ ಮುಂದೆ ಬರಲಿ ಅಂತ ಒಂದು ಆದ್ಯತೆ ಕೊಟ್ಟಿತ್ತು. ಇವತ್ತು ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಇತ್ತು. ಕೇಂದ್ರ ಸರ್ಕಾರದಿಂದಲೂ ಸ್ವಚ್ಛತೆಗಾಗಿ ಎಲ್ಲ ಶಾಲೆಗಳಲ್ಲೂ ಮತ್ತು ಸಾರ್ವಜನಿಕರಲ್ಲೂ ಇರತಕ್ಕಂತಹ ಶೌಚಾಲಯಗಳನ್ನು ಮಾಡಿಕೊಡ್ಬೇಕು ಅಂತೇಳ್ಬಿಟ್ಟು ಶೌಚಾಲಯಗಳ ವಿಚಾರನ ಮುಂದೆ ಬಂದಿತ್ತು. ಇಂತಹ ಕಾರ್ಯಕ್ರಮಗಳಲ್ಲಿ ತಾವು ಏನೇ ಭಾಗವಹಿಸಿದ್ರಿ, ಎಷ್ಟು ಲೆವೆಲ್ಗೆ ಪೂರೈಸಿದ್ದೀರಾ? ಸ್ವಚ್ಛತೆಗಳಿಗೆ ಸಾಕಷ್ಟು ಗಮನ ಕೊಟ್ಟಿದ್ದೇವೆ. ಆಗಾಗ ಹೋಗಿ ಅದರ ಬಗ್ಗೆ ಏನು ಮಕ್ಕಳಿಗೆ ಆದ ಅರಿವಿನ ಮಾಹಿತಿಯ ಒಂದು ಶಿಬಿರವನ್ನು ಏರ್ಪಡಿಸಿದ್ದೇವೆ. ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಪೇಟೆಯ ಉದ್ದಗಲಕ್ಕೂ ನಾವು ಹಮ್ಮಿಕೊಂಡಿದ್ದೆವು. ಅದರ ಬಗ್ಗೆ ಗ್ರಾಮಸ್ಥರಿಗೆ ಅರಿವನ್ನು ಕೊಡುವಂಥ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಸಾಕಷ್ಟು ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದೇವೆ. ಹಾಗೆ ಈ ಬಿಸಿಯೂಟದ ವಿಷಯ ಇರ್ಬೋದು ಅಥವಾ ಸರ್ಕಾರದ ಎಲ್ಲ ಸೌಲಭ್ಯ ಶಾಲೆಗಳಿಗೆ ಎಲ್ಲವೂ ಕೂಡ ಸರಿಯಾದ ರೀತಿಯಲ್ಲಿ ಬರ್ತಾ ಇದೆ. ಆದರೂ ಕೂಡ ತಾವು ಒಂದು ಹೊಸ ಅನುಭವದಿಂದ ತಾವು ಮಾತಾಡ್ತಾ ಇದ್ದೀರಿ. ಯಾಕಂದರೆ ಒಂದು ರಾಜಕೀಯ ಜೀವನದಲ್ಲಿ ಹಿಂದೆ ಯಾವತ್ತೂ ಕೂಡ ತಾವು ಸ್ಪರ್ಧಿಸಿರಲಿಲ್ಲ. ಉಪಾಧ್ಯಕ್ಷರು ಅಂತೂ ನಿಮ್ಮದು ಎರಡು ಬಾರಿ ಸದಸ್ಯರಾಗಿ ಅವರಿಗೆ ಅನುಭವಗಳನ್ನು ಆಗಿರತಕ್ಕಂಥದ್ದು. ಸುಮಾರು ಇವತ್ತಿಗೆ ಒಂದು 13 ವರ್ಷ ಕಾಲ ಕಳೆದಿದ್ದೀರಾ ತಾವು ರಾಜಕೀಯ ಸಮಾಜ ಸೇವೆಗಳಲ್ಲಿ. ಆದರೂ ಕೂಡ ತಮಗೆ ಅಂತೂ ಇದು ಮೊದಲನೇ ಬಾರಿ ಆಗಿರುತ್ತೆ. ಆದರೂ ನಾನು ಮುಖ್ಯವಾದ ಪ್ರಶ್ನೆ ನಿಮಗೆ ಕೇಳೋದಾದರೆ, ನಾನು ಒಂದು ಸಾರ್ವಜನಿಕರಿಗೆ ಬೇಕಾಗಿರೋದು ಏನಿದೆ, ಹೊಸ ಗಾಳಿ ಹೊಸ ನೀರಿನ ವಿಚಾರಗಳನ್ನು ಬೇಕಾಗಿರುತ್ತೆ. ಇಲ್ಲಿ ನೀರಿನ ಭಾಳ ಪ್ರಭಾವ ಇತ್ತು, ಭಾಳ ತೊಂದರೆಗಳನ್ನು ಇತ್ತು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಮೂಲೆ ಮೂಲೆಯಲ್ಲೂ ಕೂಡ ಇಲ್ಲಿ ಸರಿಯಾದ ಮಳೆಗಾಲದಲ್ಲಿ ಮಳೆ ಬಿದ್ದಿಲ್ದಿರುವ ಕಾರಣ ಮತ್ತು ನೀರಿನ ಭಾಳ ಪ್ರಭಾವ ಆಗಿ ತೊಂದರೆಗಳನ್ನು ಹುಟ್ಟಿದಾಗ ತಾವು ಏನಾದರೂ ತಮ್ಮ ಕಡೆಯಿಂದಲೇ ಆಗಿರಲಿ ಮತ್ತು ಗ್ರಾಮ ಪಂಚಾಯತಿ ವತಿಯಿಂದಲೇ ಆಗಿರಲಿ ಸಾರ್ವಜನಿಕ ಜನರಿಗೆ ತಾವು ಏನಾರ ಸೇವೆಗಳನ್ನು ಸಲ್ಲಿಸಿರೋದಂಥ ವಿಚಾರ, ನೀರು ಬೋರ್ವೆಲ್ ಮುಖಾಂತರ ಏನಾದರೂ ಇಲ್ಲಿ ಸರಿಪಡಿಸಿದ್ದೀರಾ, ಎಷ್ಟು ಬೋರ್ವೆಲ್ಗಳನ್ನು ಹಾಕಿದ್ದೀರಾ, ಮತ್ತು ಯಾವುದೇ ಒಂದು ಕೆರೆ ಬಾವಿಯಿಂದ ಇಲ್ಲಿ ನೀರು ತಂದು ಸಪ್ಲೈ ಮಾಡಿರೋದಂಥ ವಿವರಗಳನ್ನು ಏನಾರು ಮಾಡಿದ್ದೀರಾ? ಸಾಧಾರಣವಾಗಿ ನಮ್ಮ ಇಲ್ಲಿನ ಪರಿಸರಕ್ಕೆ ಬೋರ್ವೆಲ್ನ ಮೂಲಕ ನಾವು ನೀರಿನ ಒಂದು ಸಂಪತ್ತವನ್ನು ಕಲ್ಪಿಸಿಕೊಡ್ತಾ ಇದ್ದೇವೆ. ಸುಮಾರು 17 ಬೋರ್ವೆಲ್ಗಳಿವೆ. ಬೇಸಿಗೆಗಾಲದಲ್ಲಿ ನೀವು ಹೇಳಿದ ಹಾಗೆ ಬೇಸಿಗೆ ನೀರಿಗೆ ಅನೇಕ ಏನು ನೀರಿನ ಅಭಾವ ಇದ್ದರೂ ಸಹ ಅನಾನುಕೂಲ ಆಗದ ರೀತಿಯಲ್ಲಿ ನಾವು ಜನರಿಗೆ ಅದರ ಸೌಲಭ್ಯವನ್ನು ಕಲ್ಪಿಸಿಕೊಟ್ಟಿದ್ದೇವೆ. ಹಾಗೆ ಒಂದು ಎರಡು ಬೋರುಗಳನ್ನು ನಮ್ಮ ಅವಧಿಯಲ್ಲಿ ಕೊರಿಸಿದ್ದೇವೆ. ನೀರಿನ ಒಂದು ಅಗತ್ಯವನ್ನು ಗಮನಿಸಿ ಎಷ್ಟು ಹಳ್ಳಿಗಳನ್ನು ತಮಗೆ ಸೇರುತ್ತೆ ಮೇಡಮ್, ಇದು ಗ್ರಾಮ ಪಂಚಾಯತಿಗೆ ಎಷ್ಟು ವಿಲೇಜಸ್ಗಳನ್ನು ಸೇರುತ್ತೆ ಮತ್ತು ಎಷ್ಟು ಜನ ಸದಸ್ಯರಾಗಿರ್ತದೆ? ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಎರಡು ಗ್ರಾಮಗಳು ಸೇರ್ತವೆ, ಒಂದು ಗೋಳ್ತಮಜಲ್ಲಿ, ಇನ್ನೊಂದು ಅಂಕೂರು. ಹಾಗೆ ನಮ್ಮ ಗೋಳ್ತಮಜಲ್ ಗ್ರಾಮ ಪಂಚಾಯತಿಯಲ್ಲಿ 24 ಸದಸ್ಯರಿದ್ದಾರೆ, ಅಧ್ಯಕ್ಷ ಉಪಾಧ್ಯಕ್ಷ ಸೇರಿ. ಅದರಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದವರಿದ್ದಾರೆ, ಪರಿಶಿಷ್ಟ ಪಂಗಡಗಳು ಸೇರಿದ ಮಹಿಳೆಯರಿದ್ದಾರೆ, ಯಾವುದೇ ಸಂಖ್ಯಾತರಿದ್ದಾರೆ. ಎಷ್ಟು ಜನ ಟೋಟಲಿ ಇರೋದು? 24 ಜನ ಸದಸ್ಯರುಗಳನ್ನು ಆಗಿರ್ತಾರೆ. ತಾವು ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿ 24 ಜನ. ಅಲ್ಲಿಗೆ ತಮ್ಮ ಇಬ್ಬರದ್ದು ಒಂದು ಅಧ್ಯಕ್ಷತೆ ಸ್ಥಾನವನ್ನು ಇಟ್ಟರೆ ಒಂದು 22 ಜನ ಇನ್ನು ಕೆಳಗಡೆ ಸದಸ್ಯರುಗಳನ್ನು ಇರ್ತಾರೆ. ಸರಿ, 24 ಕ್ಷೇತ್ರಗಳಲ್ಲೂ ತಮ್ಮ ಒಂದು ಗ್ರಾಮ ಪಂಚಾಯತಿಯಲ್ಲಿ ವಾರ್ಡ್ಗಳಲ್ಲಿ ತಾವು ಮಾಡಿರದಂತಹ ಅಭಿವೃದ್ಧಿಗಳಲ್ಲಿ ವಿದ್ಯುತ್ ದೀಪಗಳನ್ನು ಆಗಿರಲಿ, ರಸ್ತೆಗಳನ್ನು ಅಭಿವೃದ್ಧಿ ಆಗಿರಲಿ, ರಸ್ತೆ CC ರಸ್ತೆಗಳನ್ನು ಆಗಿರ್ಬೋದು, ಟಾರ್ ರಸ್ತೆಗಳನ್ನು ಆಗಿರ್ಬೋದು, ಮೆಟ್ಲಿಂಗ್ ರಸ್ತೆಗಳನ್ನು ಆಗಿರ್ಬೋದು, ಎಲ್ಲಿಂದ ಯಾವ್ಯಾವ ಒಂದು ವಾರ್ಡ್ಗಳಲ್ಲಿ ತಾವು ಏನೇನು ಮಾಡಿದ್ದೀರಿ ಅಂತ ಬಿಡಿಸಿ ನಮ್ಮ ವೀಕ್ಷಕರ ಮುಂದೆ ಮಾತಾಡಬೇಕಂತ. ಮುಖ್ಯವಾಗಿ ನನ್ನ ವಾರ್ಡಿನಲ್ಲಿ MP ಗ್ರಾಮದ ಕೇಶವನಗರದ ಒಂದು ವಾರ್ಡಿನಲ್ಲಿ ಕೆತ್ಲಾ ಎಂಬ ಪರಿಸರದಲ್ಲಿ ಸುಮಾರು 3 ಲಕ್ಷ ಮೌಲ್ಯದ ಒಂದು ಅಂದಾಜು ವೆಚ್ಚ 3 ಲಕ್ಷದಲ್ಲಿ CC ರಸ್ತೆ ಮಾಡಿದ್ದೇನೆ. ಹಾಗೆ ಅಲ್ಲಿ ಕೇಶವನಗರದ ಪರಿಸರದಲ್ಲಿ ಕೇಶವನಗರದ ಮಂದಿರದ ಬಳಿ ಇನ್ನೊಂದು 3 ಲಕ್ಷದ ಒಂದು CC ರಸ್ತೆಯನ್ನು ನಿರ್ಮಾಣ ಮಾಡಿದ್ದೇನೆ. ಹಾಗೆ ಸಾರ್ವಜನಿಕರಿಗೆ ಹಳ್ಳ, ಒಂದು ದೊಡ್ಡ ಹಳ್ಳ ಇತ್ತು, ಅದಕ್ಕೆ ಏನು ಹಳ್ಳ ಇಳಿದು ನೀರಿನ ಮೂಲಕ ಶಾಲಾ ಮಕ್ಕಳೆಲ್ಲ ತುಂಬ ಕಷ್ಟಪಡ್ತಾ ಇದ್ರು. ಒಂದು ಊರಿನಿಂದ ಇನ್ನೊಂದು ಊರಿಗೆ 70 ರಸ್ತೆ ಅದು. ಅಲ್ಲಿ ಒಂದು ಕಾಲು ಸಂಕ ಹೇಳುವಂತಹ ಸಣ್ಣ ಏನು ಸಂಕವನ್ನು ನಿರ್ಮಾಣ ಮಾಡಿದ್ದೀವಿ. ಸರಿ ಮೇಡಮ್ ಅವರೇ, ಮುಖ್ಯವಾದ ನಾನು ಒಂದು ಈಗ ಪ್ರಶ್ನೆಗಳೇ ಬರ್ತಾ ಇದ್ದೇನೆ. ತಾವು ಇವತ್ತು ಕೂಡ ಬ್ಯಾಕ್ಗ್ರೌಂಡಿಂದ ಯಾವುದು ಪಕ್ಷಕ್ಕೆ, ಇದು ಗ್ರಾಮ ಪಂಚಾಯತಿಯವರಿಗೆ ಯಾವುದು ಪಕ್ಷ ಸೇರೋದಿಲ್ಲ, ಬಟ್ ಆದರೂ ಕೂಡ
ಸುಮಾರು ಸೇವೆಗಳನ್ನು ಸಲ್ಲಿಸ್ತಾ ಬಂದಿರೋದಂತಹ ತಾವು ಒಂದು BJPಯಲ್ಲೂ ಕೂಡ ಮುಂಚೆಯಿಂದನೇ ತಾವು ಒಂದು ಶ್ರಮ ಪಡ್ತಾ ಬಂದಿದ್ದೀರಿ, ಅದ್ರ ವೈಯಕ್ತಿಕವಾಗಿ ತಾವು ಆಗಿರಲಿ ಮತ್ತು ತಮ್ಮ ಉಪಾಧ್ಯಕ್ಷರು ಕೂಡ BJPಯಲ್ಲಿ ಇರ್ತಕ್ಕಂಥವ್ರು, ಸ್ವಚ್ಛ ಭಾರತ ಅಭಿಯಾನ ಅಂತ ಹೇಳಿಬಿಟ್ಟು ಒಂದು ಕೇಂದ್ರದಿಂದ ಮಾನ್ಯ ಪ್ರಧಾನಮಂತ್ರಿ ಆಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರು ಒಂದು ಸ್ಥಾಪನೆಗಳನ್ನು ಮಾಡಿದರು. ಪ್ರತಿಯೊಂದು ಊರಲ್ಲೂ ಕೂಡ ಶೌಚಾಲಯಗಳನ್ನು ವ್ಯವಸ್ಥೆಗಳನ್ನು ಮಾಡಬೇಕು ಮತ್ತು ಸ್ವಚ್ಛತೆಯನ್ನು ಕಾಪಾಡಿಸ್ಕೋಬೇಕು ಮತ್ತು ಜನರಲ್ಲಿ ಹುಟ್ಟಿರದಂತಹ ಭೇದ ಭಾವನೆಗಳನ್ನು ತೆಗೆದು ಮನಸ್ಸು ಕೂಡ ಸ್ವಚ್ಛತೆ ಆಗಿರಬೇಕು ಅಂತ ಒಂದು ಯೋಜನೆ ತಂದಿದೆ. ಆ ಯೋಜನೆ ಪ್ರಕಾರ ತಾವು ತಮ್ಮ ಸದಸ್ಯರುಗಳು ಮತ್ತು ತಮ್ಮ ಸಿಬ್ಬಂದಿಗಳು ತಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿ ವತಿಯಿಂದನೇ ಆಗಿರ್ಬೋದು ಏನಾದರೂ ಅಭಿವೃದ್ಧಿಗಳನ್ನು ಮಾಡಿರೋದಂತಹ ಶೌಚಾಲಯಗಳನ್ನು ಎಷ್ಟು ಶೇಕಡಷ್ಟು ಪೂರೈಸಿದ್ದೀರಾ? ನಾವು ಶೌಚಾಲಯದ ವಿಷಯಕ್ಕೆ ಬಂದಾಗ ಸಾಧಾರಣ 99% ಶೌಚಾಲಯಗಳನ್ನು ಹೊಂದಿದ ಮನೆಗಳಿದ್ದೇವೆ. 1% ಅದಕ್ಕಿಂತ ಕಡಿಮೆ, ಯಾಕೆಂದ್ರೆ ಕೆಲವು ಒಂದು ಶೌಚಾಲಯಗಳು ಒಂದು ಎರಡು ಬಿಟ್ಟರೆ ಇಡೀ ಗ್ರಾಮದಲ್ಲಿ ಎಲ್ಲ ಆಲ್ಮೋಸ್ಟ್ ಆಲ್ ಮುಗಿತಾ ಬಂದಿದೆ. ಆಲ್ಮೋಸ್ಟ್ ಎಲ್ಲ ಮುಗಿತಾ ಇದೆ, ಇನ್ನು ಕೆಲವು ನಿರ್ಮಾಣದ ಹಂತದಲ್ಲಿವೆ ದುರಸ್ತಿಯಲ್ಲಿ. ಹಾಗೆ ನಮ್ಮ ಜಿಲ್ಲೆಯನ್ನು ಕೂಡ ಬಯಲು ಮುಕ್ತ ಶೌಚಾಲಯ ಆಗಿದೆ ಅಂತ ಹೇಳಿ ಘೋಷಣೆ ಮಾಡಿ ಆಗಿದೆ. ವಾವ್, ನಿಮಗೂ ಏನಾದರೂ ಪ್ರಶಸ್ತಿಗಳನ್ನ ಸಿಕ್ಕಿದೆಯಾ? ಯಾಕಂದ್ರೆ ಸುಮಾರು ಕಡೆ ಬಯಲು ಮುಕ್ತ ಶೌಚಾಲಯ ಮಾಡಿದವರಿಗೆಲ್ಲ ಕರೆಸಿ ಸನ್ಮಾನಿಸಿ ಅವರಿಗೆ ಪ್ರಶಸ್ತಿಗಳನ್ನ ನೀಡಿದ್ರು. ಅದೇ ತರ ತಮಗೂ ಕೂಡ ಏನಾದ್ರೂ ಇಲ್ಲಿ ಗ್ರಾಮಕ್ಕೆ ಪ್ರಶಸ್ತಿ ಬಂದಿದೆಯಾ? ಯಾಕಂದ್ರೆ 100% ನಾವು ತಲುಪಿಲ್ಲ ಅಂತ ಆದ ಕಾರಣ ಇಲ್ಲಿ ತನಕ ಸಿಕ್ಕಿಲ್ಲ. ಆದ್ರೆ ನಾವು ಸ್ವಚ್ಛತೆ ಕಡೆಗೆ ಹೆಚ್ಚಿನ ಗಮನವನ್ನು. ಸರಿ, ಕೆಲವರಿಗೆ ಅನಿವಾರ್ಯತೆ ಕಾರಣ ಅವರಿಗೆ ಶೌಚಾಲಯಗಳನ್ನ ಮಾಡಕ್ ಆಗದಿಲ್ದಿರೋರಿಗೆ ಸಾರ್ವಜನಿಕರಲ್ಲಿ ಮತ್ತೆ ತಮ್ಮ ಒಂದು ಗ್ರಾಮ ಪಂಚಾಯತಿ ವತಿಯಿಂದನೇ ಆ ಸರ್ಕಾರದ ಜಾಗಗಳಲ್ಲಿ ಏನಾದರೂ ಅವರಿಗೆ ಗ್ರೂಪ್ ಶೌಚಾಲಯಗಳನ್ನು ಏನಾದ್ರು ಮಾಡಿಸ್ಕೊಟ್ಟಿದ್ದೀರಾ, ಮಾಡಬೇಕಂತ ಇದ್ದೀರಾ? ಈಗ ಸಾರ್ವಜನಿಕ ಶೌಚಾಲಯ ಒಂದು ಆಲ್ರೆಡಿ ಇದೆ, ಮಕ್ಕಳಡ್ಕ ಪೇಟೆಯಲ್ಲಿ ಒಂದು ಸಾರ್ವಜನಿಕ ಶೌಚಾಲಯ ಇದೆ. ಮತ್ತು ವೈಯಕ್ತಿಕವಾಗಿ ಕೂಡ ನಾವು ಆದಷ್ಟು ಅದೇ ನಾನು ಹೇಳಿದ ಹಾಗೆ ಒಂದು ಕೆಲವೇ ಮನೆಗಳು ಮಾತ್ರ ಬಾಕಿ ಉಳಿದಿವೆ, ಅವು ಕಟ್ತಾ ಇದ್ದಾರೆ. ನಮ್ಮ ಒಂದು ಮನವಿಯ ಮೇರೆಗೆ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ಹೇಳುವಂತಹ ನೆಲೆಯಲ್ಲಿ ಸರಿ, ತುಂಬ ಸಂತೋಷ ಆಯಿತು. ಕೇಂದ್ರ ಸರ್ಕಾರದಿಂದ ಇನ್ನೊಂದು ಯೋಜನೆ ಬಂದಿರತಕ್ಕಂತಹ ಬಹಳ ಮಹತ್ವದ ಮಾತಾಗಿದೆ. ಯಾಕಂದರೆ ಪರಿಸರವನ್ನು ಹಾಳಾಗಬಾರ್ದು, ನಷ್ಟ ಆಗಬಾರ್ದು, ಮತ್ತು ಮಹಿಳೆಯವರಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಇವತ್ತು ಒಲೆಗಳನ್ನು ತೆಗದಿ ಕಟ್ಟಿಗೆ ಒಲೆಗಳನ್ನು ತೆಗದಿ ಪ್ರತಿಯೊಂದು ಮನೆಗೂ ಉಜ್ವಲ ಯೋಜನೆ ಮುಖಾಂತರ ಪ್ರತಿಯೊಂದು ಮನೆಗೂ ಗ್ಯಾಸ್ ವಿತರಣೆಗಳನ್ನು ಮಾಡೋಕ್ಕಂತ ಒಂದು ಆದೇಶ ನೀಡಿ ಪ್ರತಿಯೊಂದು ಗ್ರಾಮ ಪಂಚಾಯತಿಯವರಿಗೂ ಮತ್ತು ಶಾಸಕರ ನೇತೃತ್ವದಲ್ಲಿ ಅವರಿಗೆ ಒಂದು ಗಮನಿಸಿ ಈ ಥರ ಕೆಲಸ ಕಾರ್ಯಗಳನ್ನು ನಡೆಸ್ತಾ ಇದ್ದರು. ಈ ಕಾರ್ಯಕ್ರಮಗಳಲ್ಲಿ ತಾವು ಕೂಡ ತಮ್ಮ ಗ್ರಾಮ ಪಂಚಾಯತಿಯಲ್ಲಿ ಇರತಕ್ಕಂತಹ ಸಾರ್ವಜನಿಕರಿಗೆ ತುಂಬ ಬಡತನದಲ್ಲ ರೇಖಾದಿಂಕಿಂತ ಕೆಳಗಡೆ ಇರತಕ್ಕಂಥವರಿಗೂ ಹಿಂದೆ ಉಳಿದಿರದಂಥ ವರ್ಗಗಳಿಗಾಗಿರಲಿ ಸಾರ್ವಜನಿಕರಿಗೆ ತಾವು ಗ್ಯಾಸ್ ವಿತರಣೆಗಳನ್ನು ಮಾಡೋದರಲ್ಲಿ ಎಷ್ಟು ಯಶಸ್ವಿ ಆಗಿದ್ದೀರಾ? ಸಾಧಾರಣ ಒಂದು 50% ಯಶಸ್ವಿ ಆಗಿದ್ದೇವೆ ಅಂತ ಹೇಳ್ಬೋದು. ನಮ್ಮ ವ್ಯಾಪ್ತಿಯಲ್ಲಿ ಅರಣ್ಯ ಇಲಾಖೆಯವರು ಮಧ್ಯಮ ವರ್ಗದವರಿಗೆ BPL ಕುಟುಂಬದವರಿಗೆ ಸಾಕಷ್ಟು ನೀಡಿದ್ದಾರೆ. ಹಾಗೆ ಉಜ್ವಲ ಯೋಜನೆ ಅಡಿ ಸಹ ಫಲಾನುಭವಿಗಳಿಗೆ ನಾವು ಅಲ್ಲಿ ಅರ್ಹ ಫಲಾನುಭವಿಗಳನ್ನು ಗಮನಿಸಿ ಗ್ಯಾಸಿನ ಸಂಪರ್ಕ ಗ್ಯಾಸ್ ಸಂಪೂರ್ಣವಾಗಿ ವಿತರಣೆ ಆಗಿದೆ. ಹಂಗಾರೆ ಒಂದು 50% ಮುಗಿದಿದೆ ಅಂತ ತಾವು ಹೇಳಿದ್ದೀರಾ? 50% ಸರಿ ಸರಿ ಸರಿ. ಈಗ ಮತ್ತೆ ಉಪಾಧ್ಯಕ್ಷರ ಹತ್ರ ಕೆಲವೊಂದು ವಿಚಾರಗಳಿಗೆ ಹೋಗ್ತಾ ಇದ್ದೀನಿ, ಯಾಕಂದರೆ ತುಂಬ ಎಕ್ಸ್ಪೀರಿಯನ್ಸು ಇದ್ದಾರೆ ಅವರು. ಹಾಗಾಗಿ ಉಪಾಧ್ಯಕ್ಷರೇ, ತಾವು ಕೂಡ 3 ಬಾರಿ ಸತತವಾಗಿ ಆಯ್ಕೆಯಾಗಿ ಬಂದಿದ್ದಾರೆ. ಈ ಸಾರ್ವಜನಿಕರಿಗೆ ಇಲ್ಲಿ ಬಡತನದಲ್ಲಿ ಇರತಕ್ಕಂತಹ ಜನರಿಗೆ ಸರ್ಕಾರದಿಂದ ರಾಜ್ಯ ಸರ್ಕಾರ ಆಗಿರಲಿ ಕೇಂದ್ರ ಸರ್ಕಾರ ಆಗಿರಲಿ ಅವರು ನೀಡಿರದಂತಹ ಸೌಲಭ್ಯಗಳಲ್ಲಿ ವಸತಿ ನಿಲಯ ಅಂತ ಹೇಳ್ಬಿಟ್ಟು ಒಂದು ವಸತಿಗಾಗಿ ಒಂದು ಯೋಜನೆ ತಂದಿರತಕ್ಕಂತಹ ಇಂದಿರಾ ಆವಾಸ್ ಯೋಜನೆ ಆಗಿರ್ಬೋದು, ಆ ಯೋಜನೆಗಳನ್ನು ಅನೇಕ ಯೋಜನೆಗಳ ಮುಖಾಂತರ ಮನೆ ಇಲ್ದಿರೋರಿಗೆ ಆಶ್ರಯ ಮನೆ, ಮತ್ತು ಶೌಚಾಲಯದ ಬಗ್ಗೆ ಮೇಡಮ್ ಅವರು ಕೂಡ ಮಾತಾಡಿದ್ದಾರೆ, ತಾವು ಕೂಡ ಎದುರುಗಡೆನೇ ಒಂದು ಇದ್ದೀರಿ, ತಾವು ಕೂಡ ಈಗ ಹಾಲಿ ಉಪಾಧ್ಯಕ್ಷರು ಆಗಿದ್ದೀರಾ. ಈ ಹಕ್ಕುಪತ್ರಗಳನ್ನು ಕೆಲವರಿಗೆ ತಲುಪಿಲ್ದಿರಲ್ಲ ಅಂದರೆ ಸರ್ಕಾರಿ ಜಾಗದಿಂದ ಎಷ್ಟೋ ಶತಮಾನದಿಂದ ಅವರು ಇರತಕ್ಕಂತಹ ಜನನು ಅವರಿಗೆ ಹೌದು ಇದು 94C ಪ್ರಕಾರ ಅವರಿಗೆ ಹಕ್ಕುಪತ್ರಗಳನ್ನು ಕೊಡಿಸೋಕ್ಕಾಗಿ ತಾವು ಏನಾದರೂ ಶ್ರಮ ಪಟ್ಟಿರೋದು ತಾವು ಆಗಿರಲಿ ತಮ್ಮ ಅಧ್ಯಕ್ಷರುಗಳನ್ನಾಗಿರಲಿ? ಸರ್, ನನ್ನ ಗ್ರಾಮದಲ್ಲಿ ಗ್ರಾಮ ಮಟ್ಟದಲ್ಲಿ 7 ಜನರಿಗೆ ಆಗದಂಥ ಕೆಲಸದಲ್ಲಿ ನಾನು ಅವರಿಗೆ 94Cಯಲ್ಲಿ ತಹಸೀಲ್ದಾರ್ ಹತ್ರ ಮಾತಾಡಿ ಅದು ಮಾಡಿಸಿಕೊಟ್ಟಿದ್ದೇನೆ 7 ಜನರಿಗೆ. ಮಿಕ್ಕಿದ್ದು ನಮ್ಮ ಆಸುಪಾಸಿನವರೆಲ್ಲ ಸುಮಾರು ಜನ ಬಂದಿದ್ದರು, ಅವರಿಗೆಲ್ಲ ನಾವು ತಹಸೀಲ್ದಾರ್ ಹತ್ರ ಅವ್ರ ಹತ್ರ ಹೋಗಿ ಮಾತಾಡಿ ರೋಡ್ ಮಾರ್ಜಿನಲ್ಲಿ ಇರುವ ಕಾರಣ ಇಲ್ಲಿ ಸ್ವಲ್ಪ ಜನರಿಗೆ ಕೊಡಲಿಕ್ಕೆ ಆಗಲಿಲ್ಲ. ಮತ್ತು ಅಲ್ಲಿ ಮುನ್ಸಿಪಾಲ್ಟಿ ಏರಿಯಾ ಬಂದ ಕಾರಣ ಅಂತೂರು ಗ್ರಾಮದಲ್ಲಿ ಕೂಡ ನಮಗೆ 94Cಯಲ್ಲಿ ಹಕ್ಕುಪತ್ರ ಕೊಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದರು. ಸ್ವಲ್ಪ ಜನರಿಗೆ ಏನೋ ಸ್ವಲ್ಪ ತೊಂದರೆ ಆಗಿದೆ, ಆ ರೀತಿಯಲ್ಲಿ ಬೇರೆ ನಮ್ಮಿಂದಾಗಿ ಏನೂ ತೊಂದರೆ ಆಗಿಲ್ಲ. ಒಂದು ರೋಡ್ ಮಾರ್ಜಿನ್, ನಮ್ಮ ಹೈವೇ ಮಾರ್ಜಿನ್ ಆಗ್ತಾ ಉಂಟು ಈಗ, ಅದರಲ್ಲಿ ಕೂಡ 1 ಮೀಟ್ರ್ ಬಿಡಬೇಕಂತೇಳಿದೆ, ಆದ ಕಾರಣ ಯಾರಿಗೂ ಆಗಲಿಲ್ಲ. ಇನ್ನೊಂದು, ನಮ್ಮ ಅಂಟೂರು ಗ್ರಾಮ ಅದು ಮುನ್ಸಿಪಾಲ್ಟಿಗೆ ಸೇರ್ತದೆ ಅಂತೇಳಿ 3 ಕಿಲೋಮೀಟ್ರ್ ಒಳಗಡೆ ಮಾಡಬಾರ್ದು ಅಂತೇಳಿ ಆರ್ಡರ್ ಆಗಿದೆ. ಆದ ಕಾರಣ ಸ್ವಲ್ಪ ಜನರಿಗೆ ಮಾಡಿಕೊಟ್ಟಿದ್ದೇವೆ ನಾವು, ನಮ್ಮ ಗ್ರಾಮ ಪಂಚಾಯತಿ ಪರವಾಗಿ ನಾವು ಮಾಡಿಕೊಟ್ಟಿದ್ದೇವೆ.
ಸರಿ, ತಮ್ಮ ಒಂದು ಗ್ರಾಮಗಳಲ್ಲಿ ನಾವು ಸುತ್ತಾಡಿದರೆ ಹಲವಾರು ಭಾಷೆ, ಎರಡು ಮೂರು ಭಾಷೆನವರು ಮತ್ತು ಎರಡು ಮೂರು ಕ್ಯಾಸ್ಟಿಸಮಲ್ಲೂ ನೋಡಿದರೂ ಕೂಡ ನಾವು ಇಲ್ಲಿ ಮುಸ್ಲಿಮ್ಸವರು ಅಲ್ಪಸಂಖ್ಯಾತರು ಇದ್ದಾರೆ, ಹಿಂದುಳಿದಿರದಂಥ ವರ್ಗಗಳನ್ನು ಇದ್ದಾರೆ ಮತ್ತು ಬಹುಸಂಖ್ಯಾತರುಗಳನ್ನು ಇದ್ದಾರೆ. ಎಲ್ಲರಿಗೂ ಸಮಾನತೆಯಿಂದ, ಎಲ್ಲರೂ ಭಾಳ ಪ್ರೀತಿ ವಿಶ್ವಾಸದಿಂದ ಇರತಕ್ಕಂಥ ಕ್ಷೇತ್ರ ನಾವು ಈ ವಿಲಯದಲ್ಲಿ ನೋಡಿದ್ದೀವಿ. ನಾವು ಇಂಥ ಸಂದರ್ಭದಲ್ಲಿ ಧಾರ್ಮಿಕ ಸ್ಥಾನಗಳ ಮುಖಾಂತರ ಅವ್ರು ಯಾವುದೇ ಒಂದು ಕಾರ್ಯಕ್ರಮಗಳನ್ನು ನಡೆಸೋದಕ್ಕಾಗಿರಲಿ ಭವನಗಳನ್ನು ಏನಾರ ನಿರ್ಮಾಣಿಸಿದ್ದೀರಾ? ಭವನ, ಸಮುದಾಯ ಭವನ ಒಂದು ನಮ್ಮ ಗೋಲ್ತಮ್ಮದಲ್ಲಿ ಗ್ರಾಮ ಪಂಚಾಯತ್ ಏರಿಯಾದಲ್ಲಿ ಸಮುದಾಯ ಭವನ ಒಂದು ಆಗ್ತಾ ಇದೆ ಸರ್. ಅದೇ ರೀತಿ ಅಂಟೂರಲ್ಲಿ ಒಂದು ಸಮುದಾಯ ಹೌದು, ನಮ್ಮ ಕ್ರಿಶ್ಚಿಯನ್ ಸಮುದಾಯದವರಿಗೆ ಅವರಿಗೆ ಒಂದು ಸಮುದಾಯ ಭವನ ಒಂದು ಆಗ್ತಾ ಇದೆ ಅಂಟೂರಿನಲ್ಲಿ, ಚರ್ಚ್ ಹಾಲ್ ಪಕ್ಕ ಅದು ಅಂಟೂರು ಗ್ರಾಮ ಪಂಚಾಯತ್ ನಮ್ಮ ಇದೇ ಗ್ರಾಮಕ್ಕೆ ಬರುತ್ತೆ. ಅಂಟೂರಲ್ಲಿ ಮತ್ತು ಗೋಲ್ತಮ್ಮದಲ್ಲಿ ಎರಡು ಸಮುದಾಯ ಭವನ ನಿರ್ಮಿಸ್ತಾ ಇದೆ, ಅರ್ಧದಲ್ಲಿ ಆಗಿದೆ ಕೆಲಸ, ಪೂರ್ತಿ ಆಗಲಿಲ್ಲ ಅಂದರೆ ಈಗ ಅಂಡರ್ ಪ್ರೋಗ್ರೆಸ್ ಇದೆ. ಎಷ್ಟು ಕೆಲಸಗಳನ್ನು ಇದೇ ಥರ ಅಂಡರ್ ಪ್ರೋಗ್ರೆಸ್ ಇದೆ ಅಥವಾ ಇನ್ನು ಪೆಂಡಿಂಗ್ ಇದೆ, ಇನ್ನು ಮಾಡೋದಂತ ಬಾಕಿ ಇದೆ ಮೇಡಮ್? ತಮ್ಮ ಅನಿಸಿಕೆ ಆಶ್ರಯ ಯೋಜನೆ ಮನೆಗಳು ಸಾಕಷ್ಟು ಅರ್ಧ ಅಪೂರ್ಣ ಹಂತದಲ್ಲಿದೆ, ಸ್ಟಾರ್ಟ್ ಆಗಿದೆ ಈಗಾಗಲೇ. ಅನೇಕ ಕೆಲಸಗಳು, ಅನೇಕ ವಸತಿಗಳನ್ನು ನಮ್ಮ ಒಂದು ಅವಧಿಯಲ್ಲಿ ವಸತಿಹೀನರಿಗೆ ಕೊಟ್ಟಿದ್ದೇವೆ. ಇನ್ನು ಬಾಕಿ ಇರತಕ್ಕಂಥದ್ದು ಅಂದರೆ, ಒಂದು ಉದಾಹರಣೆಗಾಗಿ ತಮ್ಮ ಅವಧಿಯಲ್ಲಿ ಸಂಪೂರ್ಣವಾಗಿ ಪುರಾಯಿಸೋಕ್ಕಾಗತ್ತಾ ಅಥವಾ ಇನ್ನೊಮ್ಮೆ ತಮಗೆ ಏನಾದರೂ ಒಂದು ಅವಕಾಶ ಬೇಕಾಗಿದೆಯಾ ಗ್ರಾಮ ಪಂಚಾಯಿತಿ ಸದಸ್ಯರಾಗಬೇಕು ಮತ್ತು ಇನ್ನೂ ಕಂಟಿನ್ಯೂ ಮಾಡೋಕ್ಕೋಸ್ಕರ ಅಂದರೆ, ಆ ಕೆಲಸ ಕಾರ್ಯಗಳನ್ನು ಪೂರೈಸೋಕ್ಕೆ ಸಮಯ ಸಾಕಾಗಿದೆಯಾ ಅಥವಾ ಇನ್ನೂ ಬೇಕಾಗಿದೆಯಾ? ಪೂರ್ಣ ಮಾಡಲಿಕ್ಕೆ ಇನ್ನೂ ನಮ್ಮ ಅವಧಿ ಇರೋದು ಒಂದೂವರೆ ವರ್ಷ, ಪೂರ್ಣವಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಇನ್ನೊಂದು ಅವಧಿ ಬೇಕಾಗ್ಬೋದು. ಇನ್ನೂ ಅವಧಿ ಬೇಕಾಗಿರುತ್ತೆ ಅಂದರೆ, ಪ್ರತಿಯೊಬ್ಬರದ್ದು ಕೂಡ ಒಂದು ಹೇಳ್ತಾ ಇರೋದು ರೀತಿ ಏನಿದೆ ಅಂದರೆ, 5 ವರ್ಷದ ಕಾಲದಲ್ಲಿ ಒಂದು ಗ್ರಾಮ ಪಂಚಾಯತಿಯಿಂದ ಪ್ರಧಾನಮಂತ್ರಿವರೆಗೂ ತಿಳ್ಕೊಂಡು ಕೆಲಸ ಕಾರ್ಯಗಳನ್ನು ಪ್ರಾರಂಭಿಸೋಕ್ಕೆ ಸಮಯ ಆಗಿರುತ್ತೆ. ಕೆಲವೊಂದು ಇನ್ನೂ ಅವಧಿ, ಮತ್ತೊಮ್ಮೆ ಅವಧಿ ಸಿಕ್ಕಾಗ ಸಂಪೂರ್ಣ ಉಳಿದಿರೋ ಕೆಲಸಗಳನ್ನು ಪೂರೈಸಬೇಕು, ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ. ಸರಿ, ರಾಜ್ಯ ಸರ್ಕಾರದಿಂದ ಬಿಸಿ ಊಟದ ವ್ಯವಸ್ಥೆಗಳನ್ನು ತಮ್ಮ ಬಗ್ಗೆ ಮುಂದೆ ಮಾತಾಡಿದ್ವಿ ನಾವು. ತಾವು ಕೂಡ ಶಾಲೆಗಳಿಗೆ ಯಾವಾಗವಾಗ ಹೋಗಿ ನೋಡ್ತಾ ಇದ್ದೀರಾ ನೀವು, ಅಲ್ಲಿ ಸ್ವಚ್ಛತೆ ಇದೆಯಾ, ಅಲ್ಲಿ ಬಿಸಿ ಊಟ ಕಲತಾ ಇದೆಯಾ? ಬಾಣಂತಿ ಮಹಿಳೆ ಮತ್ತು ಗರ್ಭಿಣಿ ಮಹಿಳೆಯವರಿಗೂ ಅಂಗನವಾಡಿಗಳಲ್ಲೂ ಕೂಡ ಊಟದ ವ್ಯವಸ್ಥೆ ಇತ್ತು, ಅದೆಲ್ಲ ಮನೆ ಮನೆ ಬಾಗಿಲಿಗೂ ತಲುಪಿಸಿದ್ದೀರಾ ತಾವು ವಿಚಾರಗಳನ್ನು, ಅಲ್ಲಿ ಹೋಗಿ ತಲುಪ್ತಾ ಇದೆಯಾ? ಆ ಒಂದು ವಿಷಯದಲ್ಲಿ, ಊಟದ ವಿಷಯದಲ್ಲಿ ಮಹಿಳೆಯರು, ಗರ್ಭಿಣಿ ಮಹಿಳೆಯರಿಗೆ ಅದು ಸ್ವಲ್ಪ ನಮ್ಮ ಗ್ರಾಮದಲ್ಲಿ ಹಿಂದೇಟು ಹಾಕ್ತಾ ಇದ್ದಾರೆ. ಅದಕ್ಕೆ ನಾವು ಅದರಲ್ಲೂ ಏನು ಪ್ಯಾಕೇಜ್ ವೈಸ್ ಒಂದು ಧಾನ್ಯಗಳನ್ನು ಆ ರೀತಿ ಕೊಟ್ಟರೆ ಒಳ್ಳೆಯದು, ಅಥವಾ ಅಕೌಂಟಿಗೆ ಹಣವನ್ನು ಹಾಕಿ ಆ ರೀತಿ ನಮಗೆ ಸಹಾಯ ಮಾಡ್ಬೋದಿತ್ತು ಅಂತೇಳಿ ಎಲ್ಲರ ಅನಿಸಿಕೆ. ಆ ಮಧ್ಯಾಹ್ನದ ಹೊತ್ತಲ್ಲಿ ಬಸರಿ ಬಾಣಂತಿಯರಿಗೆ ಬರಲಿಕ್ಕೆ ಒಂದು ಕಷ್ಟ ಆಗ್ತದೆ ಹೇಳುವಂತಹ ಒಂದು ಯೋಚನೆ ಪ್ರತಿಯೊಬ್ಬರಲ್ಲಿ ಇದೆ. ತುಂಬ ಸಂತೋಷ ಆಯಿತು ಮೇಡಮ್, ಸುಮಾರು ವಿವರಗಳ ಮಾತಾಡೋಣ ಅನಿಸ್ತಾ ಇತ್ತು, ಆದರೂ ಸಮಯ ಭಾಳ ಕಡಿಮೆ ಇದೆ. ಮುಖ್ಯವಾಗಿ ಒಂದು 2 ಪ್ರಶ್ನೆಗಳನ್ನು ಕೇಳಿ ನನ್ನ ಮಾತುಗಳನ್ನು ಮುಗಿಸೋಣ ಅಂತ ಇದ್ದೀನಿ. ಸರಿ, ತಾವು ಇಲ್ಲಿವರೆಗೂ ರಾಜಕೀಯ ಚಟುವಟಿಕೆಯಲ್ಲಿ ಮೊದಲನೇದಾಗಿ ತಾವು ಬಂದು ಇಷ್ಟೆಲ್ಲ ಶ್ರಮ ಪಟ್ಟಿದ್ದೀರಾ, ಮಾಡ್ತಾ ಇದ್ದೀರಾ, ತಾವು ತಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಕೂಡ ಮತ್ತು ತಮ್ಮ ಸಿಬ್ಬಂದಿಗಳು ತಮ್ಮ ಸದಸ್ಯರುಗಳನ್ನು ಕೂಡ ಭಾಳ ಅನೇಕ ಒಂದು ಸೇವೆಗಳನ್ನು ಸಲ್ಲಿಸಿದ್ದೀರಾ ಅಂತ ವಿವರಗಳನ್ನು ಬೆಳಗಿಂದ ನಾವು ಇಲ್ಲೇ ಚರ್ಚೆಗಳನ್ನು ನಡೆಸ್ತಿದ್ದೀವಿ. ಇದೆಲ್ಲ ದಾಖಲೆಗಳನ್ನು ಇದಾವ ತಮ್ಮ ಹತ್ರ? ಮತ್ತು ನಮಗೆ ಈ, ಯಾಕಂದರೆ ವೀಕ್ಷಕರಿಗೆ ನಾವು ಏನು ಸತ್ಯಾಂಶವನ್ನು ಮಾತಾಡ್ತಾ ಇದ್ದೀವಿ, ಇದಕ್ಕೆ ದಾಖಲೆಗಳನ್ನು ದಯವಿಟ್ಟು ನಮ್ಮ ಮೇಲ್ ಮುಖಾಂತರ ಆದರೂ ತಾವು ಕಳಿಸ್ಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಸರಿ, ಇಷ್ಟೆಲ್ಲ ಕೆಲಸ ಕೊನೆಯಾಗಿ ನಾನು ಕೇಳೋದಾದರೆ, ಇಷ್ಟಕ್ಕೊಂದು ಕೆಲಸ ಕಾರ್ಯಗಳಲ್ಲಿ ತುಂಬ ಮನಸ್ಸಿಗೆ ಸಂತೋಷ, ತೃಪ್ತಿ ಮತ್ತು ಭಾಳ ಖುಷಿ ಆಗಿರ್ತಕ್ಕಂಥ ಕೆಲಸ ಯಾವುದಾಗಿರುತ್ತೆ ತಮ್ಮ ಅವಧಿಯಲ್ಲಿ? ನನ್ನ ಅವಧಿಯಲ್ಲಿ ನಾನು ಈಗಾಗಲೇ ಹೇಳಿದ ಹಾಗೆ ಆ ಕಾಲಸಂಘದ ಒಂದು ರಚನೆ, ಅದರ ಅಗತ್ಯ ತೀರಾ ಅಗತ್ಯ ಇತ್ತು. ಅದು ಒಂದು ನನ್ನ ಅವಧಿಯಲ್ಲಿ ಆದದ್ದು ನನಗೆ ತುಂಬ ತೃಪ್ತಿ ಕೊಟ್ಟಂತಹ ಒಂದು ವಿಷಯ. ಮಕ್ಕಳು ತುಂಬ ಕಷ್ಟಪಡ್ತಾ ಇದ್ರು, ನೀರಿಗೆ ಇಳಿದು ಮಳೆಗಾಲದಲ್ಲಿ ನೀರನ್ನು ದಾಟಿಕೊಂಡು ಹೋಗುವುದು ಅದೆಲ್ಲ ತುಂಬ ಕಷ್ಟಪಡ್ತಾ ಇದ್ರು. ಆ ಒಂದು ಅವರ ಕಷ್ಟವನ್ನು ಗಮನಿಸಿ 1.5 ಲಕ್ಷ ಅಂದಾಜು ಮೊತ್ತದ ನೋಡಿ, ಒಂದು ಸುದ್ದಿ ಬಂದಿರೋ ಪ್ರಕಾರ ಮತ್ತೊಂದು ಪ್ರಶ್ನೆ ಕೇಳೋದಾಗಿದೆ. ಅಲ್ಪಸಂಖ್ಯಾತರಂತಲ್ಲ, ಬಹುಸಂಖ್ಯಾತರಂತಲ್ಲ, ಇಲ್ಲಿ ಮುಖ್ಯವಾಗಿ ಇರತಕ್ಕಂತಹ ಅಲ್ಲ, ಇದು ಅಂಗವಿಕಲರದ್ದು ಭಾಳ ಒಂದು ಇದು ಬರುತ್ತೆ. ಶಾಲೆಗಳಲ್ಲಿ ತಾವು ರಾಜ್ಯದ ಮತ್ತು ದೇಶದ ಹಬ್ಬಗಳಲ್ಲಿ ಅಂದರೆ 15 ಆಗಸ್ಟ್ ಆಗಿರ್ಬೋದು, 26 ಜನವರಿ ಆಗಿರ್ಬೋದು, ಕರ್ನಾಟಕ ರಾಜ್ಯೋತ್ಸವಗಳನ್ನು ನಮ್ಮ ನವಂಬರ್ ತಿಂಗಳಲ್ಲೇ ಆಗಿರ್ಬೋದು, ಮತ್ತು ಈ ತರಹ ಎಲ್ಲ ಹಬ್ಬಗಳಲ್ಲಿ ಗಾಂಧಿ ಜಯಂತಿ ಈ ಥರ ಸುಮಾರು ಹಬ್ಬಗಳನ್ನು ನಮ್ಮ ರಾಜ್ಯ ಮತ್ತು ದೇಶದ ಹಬ್ಬಗಳನ್ನು ಬರ್ತವೆ, ಆ ಹಬ್ಬಗಳ ಅಂಗವಾಗಿ ತಾವು ಏನಾದರೂ ವಿತರಣೆಗಳ ತಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಇಂತಹ ಮಕ್ಕಳಿಗೆ ಶಾಲೆಗಳಲ್ಲೂ ವಿಸಿಟ್ ಕೊಟ್ಟು ತಾವು ಏನಾದರೂ ಒಂದು ಪ್ರೋತ್ಸಾಹವನ್ನು ಮಾಡಿದೆಯಾ? ಪ್ರೋತ್ಸಾಹವನ್ನು ಹೇಳಿದರೆ ನಾವು ಅಂಗವಿಕಲರಿಗೆ ಈಗಾಗಲೇ 3% ನಮ್ಮ ನಿಧಿಯಿಂದ ಮೀಸಲಾಗಿಟ್ಟಿದ್ದೇವೆ. ಅಂತಹ ವಿದ್ಯಾರ್ಥಿಗಳಿರ್ಬೋದು ಅಥವಾ ಯಾರ ಊರ ಹಿರಿಯರಿರ್ಬೋದು, ಯಾರು ಅಂಗವಿಕಲರಾಗಿರ್ತಾರೆ ಅವರಿಗೆ ಒಂದು 3% ನಿಧಿಯನ್ನು ನಾವು ಮೀಸಲಾಗಿರ್ತೇವೆ. ಆದರೆ ಇಂತಹ ಸಮಯ ಅಂತೇಳಿ ನಾವು
ಇಲ್ಲ, ನಮಗೆ ಅನುಕೂಲ ಆದ ಸಂದರ್ಭದಲ್ಲಿ ಅವರನ್ನೆಲ್ಲ ಕರೆಸಿ ನಾವು ಚೆಕ್ ವಿತರಣೆ ಮಾಡ್ತಾ ಇದ್ದೇವೆ. ಮತ್ತೆ ಗಾಂಧಿ ಜಯಂತಿ ಹೊತ್ತು ನಾವು ಸ್ವಚ್ಛತಾ ದಿನ ಅಂತ ಪ್ರತಿ ವರ್ಷ ಮಾಡ್ತಾ ಇದ್ದೇವೆ. ಸ್ವಾತಂತ್ರ್ಯ ದಿನದಲ್ಲಿ ಸಹ ಒಂದು ಬಯಲು ಮುಕ್ತ ಶೌಚಾಲಯದ ಬಗ್ಗೆ, ಅದರ ಬಗ್ಗೆ ಮಾಹಿತಿಯ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ. ಹಾಗೆ ಒಂದು ಜಾಥಾ ಪರಿಸರದ ಸ್ವಚ್ಛತೆಯ ಬಗ್ಗೆ ಜಾಥಾವನ್ನು ನಾವು ಇಟ್ಕೊಂಡಿದ್ದೇವೆ. ಹಾಗೆ ನವೆಂಬರ್ ತಿಂಗಳಲ್ಲಿ ಮಕ್ಕಳ ಒಂದು ಹಬ್ಬ ಅಂತೇಳಿ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಮಕ್ಕಳಿಗೆ ಅವರ ಹಕ್ಕುಗಳ ಬಗ್ಗೆ, ಕರ್ತವ್ಯಗಳ ಬಗ್ಗೆ ತಿಳಿಸುವುದು, ಎಲ್ಲ ಕೆಲಸವನ್ನು ನಾವು ಮಾಡ್ತೇವೆ. ಎಲ್ಲ ಈ ತರ ಹಬ್ಬಗಳಲ್ಲಿ ತಾವು ಸ್ಪರ್ಧಿಸಿ ಮಕ್ಕಳಿಗೆ ಪ್ರವೃತ್ತ ಕೊಡ್ತಾ ಇದ್ದೀರಾ, ತುಂಬ ಸಂತೋಷ ಆಯಿತು. ಸುಮಾರು ವಿವರಗಳನ್ನು ಮಾತಾಡೋಣ ಅನ್ನಿಸ್ತಾ ಇತ್ತು, ಸಮಯ ಭಾಳ ಕಡಿಮೆ ಇರೋದ್ರಿಂದ. ನಮ್ಮ ನಿಮ್ಮ ಮಾತುಗಳು ನೋಡ್ತಾ ಇರುವ, ಕೇಳ್ತಾ ಇರುವ ನಮ್ಮ ವೀಕ್ಷಕರ ಪರವಾಗಿ ಹಾಗೂ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ politicians.india.com ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ತಮ್ಮ ಇಬ್ಬರಿಗೂ, ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೂ ಧನ್ಯವಾದಗಳು. ವೀಕ್ಷಕರೇ, ತಾವು ವೀಕ್ಷಿಸಿದ್ರಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಗೊಲ್ತಮಜಲು ಗ್ರಾಮ ಪಂಚಾಯತಿಯ ಹಾಲಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಮಾತುಗಳನ್ನು ತಾವು ಕೇಳಿದ್ರಿ. ಇನ್ನಷ್ಟು ವಿವರಗಳು, ಇನ್ನಷ್ಟು ಸುದ್ದಿಗಳನ್ನು ಇವರ ಬಗ್ಗೆ ತಿಳಿಯಲು ಲಾಗಿನ್ ಮಾಡಿ www.politicians.india.com. ಜೈ ಹಿಂದ್, ಜಯ ಕರ್ನಾಟಕ.